ನಮಸ್ಕಾರ ಅಕ್ಷರೆ, ನಾನು ಡಾಕ್ಟರ್ ಹನುಮಂತಪ್ಪ, ಆಯುರ್ವೇದ ವೈದ್ಯರು, ನೇಚರಬಲ್ ರೆಮಿಡೀಸ್ ಆಸ್ಪತ್ರೆ, ಶಿವಮೊಗ್ಗ, ದುರ್ಗಿಗೂಡು ರಸ್ತೆ. ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೆ ಒಂದು ಸಾಮಾನ್ಯ ಸಮಸ್ಯೆ ಏನಂದ್ರೆ, ಸಕ್ಕರೆಯುಕ್ತ ಒಂದು ಚಾನ ಕುಡಿಬೇಡಿ, ಚಾ ಬಿಡಿ ಅಂತ ಹೇಳ್ತೇವೆ. ಬಟ್ ಅದಕ್ಕೆ ಕೆಲವೊಬ್ಬರಿಗೆ ಒಂದು ಹವ್ಯಾಸ ಇರುತ್ತೆ, ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಕುಡಿಬೇಕಂದು. ಆದರೆ ಅದೇ ಕಾರಣಕ್ಕೋಸ್ಕರ ನಾವು ಈ ಒಂದು ಔಷಧಿ ಸಸ್ಯ ಮೂಲಕ ಆರೋಗ್ಯಕ್ಕೂ ಹಾನಿಯಾಗಿರಬಾರ್ದು, ಸಕ್ಕರೆ ಕಾಯಿಲೆನೂ ಕಂಟ್ರೋಲ್ ಇರಬೇಕು, ಮತ್ತು ನಿಮ್ಮ ಒಂದು ಹವ್ಯಾಸನೂ ಬದಲೇ ಆಗಬಾರ್ದು. ಇದರ ಹೆಸರು ಅವರ್ತಕ್ಕೆ ಅಂತ ನಾವು ಸಂಸ್ಕೃತದಲ್ಲಿ ಕರಿತೇವೆ. ಕ್ಯಾಸಿಯಾರಿಕ್ಲೋ ಅಂತ ಇದು ಬಾಟ್ನಿಕಲ್ ನೇಮು, ಜೊತೆಗೆ ಕನ್ನಡದಲ್ಲಿ ಹೊನ್ನವರಿಕೆ ಹೂವು, ತಂಗಡಿ ಹೂವು ಅಂತ ಕರೀತಾರೆ. ಈ ಆವರಿಕೆ ಹೂವಿಂದ ಯಾವ ರೀತಿ ಕಷಾಯ ಮಾಡ್ಕೋಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಈಗ ಆಲ್ರೆಡಿ 100 ml ನೀರು ತೊಗೊಂಡಿದ್ದೀವಿ, ಬೌಲಲ್ಲಿ ನೀರು ಹಾಕಿದ್ದೀವಿ, ನೀರು ಕುದಿತಾ ಇದೆ. ಕುದಿತಕ್ಕಂಥ ಒಂದು ನೀರಿಗೆ ಒಂದು 5-6 ಹೊನ್ನರಿಕೆ ಹೂವಿನ ದಳಗಳನ್ನ ಹಾಕ್ತಾ ಇದ್ದೀವಿ, ಜೊತೆಗೆ 1 gram ಚಕ್ಕೆಯನ್ನು ಹಾಕ್ತಾ ಇದ್ದೀವಿ, 2 ಏಲಕ್ಕಿ ಕಾಳುಗಳನ್ನ ಹಾಕ್ತಾ ಇದ್ದೀವಿ. ಈ 100 ml ನೀರು 30 ml ನೀರು ಆಗೋವರೆಗೂ ಇದನ್ನ ಕುದಿಸ್ಬೇಕು. ಈಗ ನೀರು ಆವಿಯಾಗಿ ಒಂದು 100 ml ಇದ್ದ ನೀರು 30 ml ಬಂದಿದೆ. ಈಗ ಅದನ್ನು ಸೋಸ್ಕೊಂಡು ಒಂದು 5 gram ಅರಿಶಿನ ಹಾಕ್ಕೊಂಡು ಈ ಒಂದು ಕಷಾಯನ ಸೋಸ್ಕೊಂಡು ಕುಡಿದ್ರೆ ಸಕ್ಕರೆ ಕಾಯಿಲೆ ಕಂಟ್ರೋಲಿಗೆ ಬರುತ್ತೆ. ಅವರಿಕೆವಿನ ಕಷಾಯವನ್ನು ಹೇಗೆ ಮಾಡೋ ಅಂತ ನೋಡಿದ್ದೀರಾ, ಇನ್ನೊಂದು ಸಲ ಹೇಳ್ತೀನಿ. 5-6 ಅವರಿಕೆ ಹೂವಿನ ಹೂವನ್ನು ತೆಗೆದುಕೊಂಡು 100 ml ನೀರಿಗೆ ಹಾಕಿ 2 ಏಲಕ್ಕಿ 1 gram ದಾಲ್ಚಿನ್ನಿ ಹಾಕಬೇಕು. ಕುದ್ದ ನಂತರ ಒಂದು 30 ml ನೀರು ಇರುವಾಗ ಅದಕ್ಕೆ ಒಂದು 2-5 gram ಅರಿಶಿನವನ್ನು ಸೇರಿಸಿ ಸೋಸ್ಕೊಂಡು ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ನಿಮ್ಮ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ, ಜೊತೆಗೆ ಸಕ್ಕರೆ ಕಾಯಿಲೆಯಿಂದ ಆಗ್ತಕ್ಕಂಥ ಕಣ್ಣಿನ ತೊಂದರೆಗಳು ತಪ್ಪುತ್ತೆ. ಇನ್ನೂ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ನಮ್ಮ ಸಹಾಯ ಏನಾದರೂ ಬೇಕಿದ್ದರೆ ಈ ವಿಡಿಯೋದ ಕೆಳಗಿರುವ ವಿಳಾಸಕ್ಕೆ ಸಂಪರ್ಕಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.